ಅದಕ್ಕೆ ಮಿಸ್ಟ್ರಿ ಸ್ಪಿನ್ನರ್ ಅಂತಾನೆ ಕರೀತೀವಿ. ಇಂತ ಹೆಸರುವಾಸಿ ಆಗಿರೋರು ಅಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೊಡವ ಸ್ಟಾರ್ ಅಂತಾನು ಹೇಳ್ಬೋದು, ಕರ್ನಾಟಕ ಕುವರ ಅಂತ ಹೇಳ್ಬೋದು, ಕೆಸಿ ಕಾರ್ಯಪ್ಪ. ವೆಲ್ಕಮ್ ಟು ದ ಶೋ ಕೆಸಿ ಕಾರ್ಯಪ್ಪ. ಈ ಐಪಿಎಲ್ 2021 ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೇರ್ಕೊಂಡಿದ್ದೀರಾ, ಕಂಗ್ರಾಚ್ಯುಲೇಷನ್ಸ್. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಎರಡು ಕೀ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಜೀವನದಲ್ಲೂ ಆಗಿರಬಹುದು, ಒಂದು ಸ್ಪೋರ್ಟ್ ಅಲ್ಲೂ ಆಗಿರ್ಬೋದು. ಈಗ ಪದೇ ಪದೇ ಆ ಪ್ರಶ್ನೆನ ಕೇಳ್ತೀನಿ ಅಂದ್ಬೇಡಿ, ಆದರೆ ರಾಹುಲ್ ದ್ರಾವಿಡ್ ಕಾಲ್ ಮಾಡಿದಾಗ, ನಿಮಗೆ ಕರೆದಾಗ ನಿಮ್ಮ ಫೀಲಿಂಗ್ಸ್ ಅಥವಾ ನಿಮ್ಮ ಭಾವನೆಗಳು ಹೇಗಿತ್ತು, ಏನ್ ಅನ್ಸ್ತು ನಿಮ್ಗೆ ಅವಾಗ? ಆಕ್ಚುಲಿ ಅದೊಂದು ಫನ್ ಥಿಂಗ್. ಅದೇನಂದ್ರೆ ರಾಹುಲ್ ರೈಡ್ ಅವ್ರು ಕಾಲ್ ಮಾಡಿದಾಗ ನಂಗೆ ಗೊತ್ತಾಗಿಲ್ಲ ರಾಹುಲ್ ರೈಡ್ ಅಂತ. ನನಗೆ ಕಾಲ್ ಮಾಡಿದ್ರು, ನಾನು ಯಾರೋ ನಮ್ಮ ಏರಿಯಾ ಫ್ರೆಂಡ್ಸ್ ಸರ್ ಸುಮ್ಮನೆ ರೇಕ್ಸ್ ಹಾಕಿ, ಬಿಕಾಸ್ ಎಲ್ಲರಿಗೂ ಗೊತ್ತಿತ್ತು ನಾನು ಕೆ ಕೆ ಆರ್ ಕ್ಯಾಂಪ್ ಮುಗಿಸ್ಕೊಂಬಂದಿನಿ. ಸುಮ್ಮನೆ ಒಂದು ಫೋನ್ ಮಾಡಿಬಿಟ್ಟು ಏನೋ ರ್ಯಾಗ್ ಮಾಡೋ ಥರನೂ ಇರ್ಬೋದಲ್ಲ, ಸುಮ್ಮನೆ ಐ ಆಮ್ ರಾಹುಲ್ ದ್ರಾವಿಡ್ ಅಂತ ಅಂದರು. ನಾನು ಏ ಸುಮ್ಮನೆ ಏನಪ್ಪ, ನಾನು ಆಯ್ತು ಸುಮ್ಮನೆ ಹೇಳಪ್ಪ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ. ಸೊ ನೆಕ್ಸ್ಟ್ ಮೂಮೆಂಟಲ್ಲಿ ನನಗೇನೋ ಅನ್ನಿಸ್ತಾಯಿತ್ತು, ಚೆಕ್ ಮಾಡಿದಾಗ ಪ್ರೈವೇಟ್ ನಂಬರ್ ಅಂತ ಬಂತು. ನನಗೆ ಏನೋ ಇದೇ ಇಲ್ಲಿ ಯಾವುದೋ ಫ್ರ್ಯಾಂಚೈಸಿನೇ ಕಾಲ್ ಇರಬೇಕು ಅಂದ್ಬಿಟ್ಟು ತಿರ್ಗಾ ಕಾಲ್ ಮಾಡಿದೆ ನಾನು. ಅವ್ರು ಕಾಲ್ ಮಾಡಿದ್ರು ತಿರ್ಗಾ, ಕಾಲ್ ಮಾಡಿಬಿಟ್ಟು ನಾನು ರಾಹುಲ್ ದ್ರಾವಿಡಪ್ಪ ಅಂತ ಕನ್ನಡದಲ್ಲಿ ಹೇಳಿದ್ರು. ಅವಾಗ ಶಾಕ್ ಆಯಿತು, ನಿಮ್ಮ ಕೋಚ್ ನಿಮ್ಮ ನಂಬರ್ ಕೊಟ್ಟರು ನೀನು ರಾಜಸ್ಥಾನ್ ಟ್ರಯಲ್ಸಿಗೆ ಬರಬೇಕಂತ. ಸರ್ ಸಾರಿ ಸರ್ ಸಾರಿ ಸರ್ ಅಂತ ಹಂಗೆ ಮ್ಯಾನೇಜ್ ಮಾಡಿಬಿಟ್ಟೆ. ರಾಹುಲ್ ದ್ರಾವಿಡ್ ಅವ್ರು ಕಾಲ್ ಮಾಡಿದ್ರು, ಕರೆದ್ರು, ಗೊತ್ತಾಗುತ್ತೆ. ಮತ್ತೊಂದು ಕಡೆ ಶಾರುಖ್ ಖಾನ್ ಅವ್ರು ನಿಮ್ಮನ್ನ ವೆಲ್ಕಮ್ ಮಾಡಿದ್ರು ಕೆ ಕೆ ಆರ್. ನಿಮ್ಮ ಹತ್ರ ಒಂದು ಚಾಯ್ಸ್ ಇದ್ದಿದ್ರೆ ನೀವು ಕೆ ಕೆ ಆರ್ ಸೆಲೆಕ್ಟ್ ಮಾಡ್ತಿದ್ರ ಅಥವಾ ಆರ್ ಆರ್ ಸೆಲೆಕ್ಟ್ ಮಾಡ್ತಿದ್ರ? ಅವಾಗಿನ ಪೊಸಿಷನ್ ಅಲ್ಲಿ ಸ್ಟಾರ್ಟಿಂಗ್ ಕೆ ಕೆ ಆರ್, 100% ಕೆ ಕೆ ಆರ್. ಬಿಕಾಸ್ ಅದಕ್ಕಿಂತ ಮುಂಚೆ ನಾನು ಕ್ಯಾಂಪಿಗೆ ಹೋಗಿದ್ದಲ್ಲ, ಸೊ ಆಲ್ರೆಡಿ ನನ್ನ ಇವರು ಅಷ್ಟು ಬೆಲೆ ಕೊಟ್ಟೆ ಅಲ್ಲಿ ಕರೆದ ಮೇಲೆ ನಾನೇನಕ್ಕೆ ಈ ಕಡೆ ಹೋಗ್ಲಿ ಅಂತ ಅದೊಂದು. ಬಟ್ 100% ಕೆ ಕೆ ಆರ್ ಒಪ್ಕೊಳ್ತಾರೆ. ತುಂಬ ಸಂತೋಷ. ಬಟ್ ರಾಹುಲ್ ಸರ್ ಕರೆದಿದ್ದು ಅದೊಂದಿತ್ತು ಮೈಂಡಲ್ಲಿ ಇರ್ತಿತ್ತು, ಬಟ್ ರಾಹುಲ್ ಸರ್ಗೆ ಹೇಳ್ಬಿಡ್ತದೆ, ಬಿಕಾಸ್ ಅವ್ರು ಫಸ್ಟ್ ಪ್ರಿಫರೆನ್ಸ್ ನನಗೆ ಕೊಟ್ಟಿದ್ದಾರೆ, ಅಲ್ಲೇ ಹೋಗ್ತಾರೆ. ಕರ್ನಾಟಕ ಫಸ್ಟ್ ಐ ಪಿ ಎಲ್ ನೆಕ್ಸ್ಟ್ ಅಂತ ಹೇಳಿದ್ದೀರಾ ನೀವು? ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್ ನಂಗೆ ಕರ್ನಾಟಕಕ್ಕೆ ಕೊಡಬೇಕು ನೆಕ್ಸ್ಟ್ ಐ ಪಿ ಎಲ್, ಬಿಕಾಸ್ ಇವ್ರು ಇಲ್ಲ ಅಂದರೆ ಅಲ್ಲೇ ಹಂಗೆ ಹೋಗ್ತಾ ಇದೆ. ಇವ್ರು ಇರೋದ್ರಿಂದನೇ ಇವ್ರು ನನ್ನ ಒಂಥರ ಸಾಕಿ ಬೆಳೆಸಿರೋ ಥರ. ಸೊ ಇವರು ಅಷ್ಟು ನನಗೆ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅಂದರೆ ಕಾರ್ಯಪ್ಪ ಐ ಪಿ ಎಲ್ವರೆಗೂ ರೀಚ್ ಆಗೋಕೆ ಹೆಸರು ಅಲ್ಲಿವರೆಗೂ ತಲುಪ್ತಾನೆ ಇರಲಿಲ್ವಲ್ಲ. ಮೇನ್ ನಾನು ಇವ್ರಿಗೆ ಕೊಡ್ತೀನಿ. ಬರೀ ಮಾತು ಅಂತ ತಿಳ್ಕೊಂಡಿರ್ಬೋದು ಕಾರ್ಯಪ್ಪ ಅವರೇ. ಇಲ್ಲ, ಇವತ್ತು ಸ್ವಲ್ಪ ಆಟ ಕೂಡ ಆಡಬೇಕು. ರೆಡಿನಾ ನೀವು? ಸ್ಟಾರ್ಟ್ ಮಾಡೋಣ ಹಾಗಾದರೆ. ಸೊ ಪಜಲ್ ಸಾಲ್ವ್ ಮಾಡ್ತಾ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಇಲ್ಲಿದೆ ನಿಮ್ಮ ಕಾರ್ಡ್ಸ್, ಸೊ ಪಿಕ್ ಮಾಡಿ, ಹಾಗೆ ಯಾರು ಇವರು ಅಂತ ತಿಳಿಸಿ. ಸೊ ಆರ್ ಆರ್ ತಂಡವನ್ನು ಎಷ್ಟು ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಾ ಅಂತ ಗೊತ್ತಾಗಬೇಕಾದ್ರೆ ಮೊದಲ ಪ್ರಶ್ನೆ, ಎರಡು ಬಾರಿ ರಾಜಸ್ಥಾನ್ ರಾಯಲ್ಸ್ ತಂಡದಿಂದ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂತ ಪ್ರಶಸ್ತಿ ಒಬ್ಬ ಆಟಗಾರರಿಗೆ ಹೋಗಿರೋದು, ಆ ಆಟಗಾರ ಯಾರು? ಹೌದು, ಶೇನ್ ವಾಟ್ಸನ್ ಅನ್ಸುತ್ತೆ. ಶೇನ್ ವಾಟ್ಸನ್, ಯಾಕೋ ಏನು ಸರಿಯಾದ ಉತ್ತರ ಕೊಡ್ತಾ ಇದ್ದೀರಾ, ಸೊ ಕಂಗ್ರಾಚ್ಯುಲೇಷನ್ಸ್. 2008 ಆರ್ ಆರ್ ಫೈನಲ್ಗೆ ತಲುಪಿತ್ತು. ಆ ಫೈನಲ್ನಲ್ಲಿ 4 ವಿಕೆಟ್ಸ್ ಪಡ್ಕೊಂಡಿರೋ ಆಟಗಾರ ಯಾರು? ಯೂಸುಫ್ ಪಠಾಣ್. ಓಕೆ, ಸೊ ಸರಿಯಾದ ಉತ್ತರ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಮ ವಿಟ್ಟಿ, ನಿಮ್ಮ ಇಂಟೆಲಿಜೆನ್ಸ್ ಸೂಪರ್ ಆಗಿ ಆಡಿದ್ದೀರಾ ಇವತ್ತು. ಮಾತು ಕೂಡ ಅಷ್ಟೇ ನೋಡಿ, ಎಷ್ಟು ಖುಷಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕರಿಯಪ್ಪ ಅವರೇ.